ಹಾಯ್ ಎವ್ರಿ ಒನ್ ನೀಟ್ ಟುಡೇ ರೀಸೆಂಟ್ ಅಪ್ಡೇಟ್ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ನಿಮಗೆ ಗೊತ್ತಿರೋ ಯು ಜಿ ನೆಟ್ ಪರೀಕ್ಷೆ ನೀಟ್ ಅಲ್ಲ ಯು ಜಿ ನೆಟ್ ಪರೀಕ್ಷೆ ರದ್ದು ಕೂಡ ಮಾಡಿದ್ದಾರೆ ನೀಟ್ದು ಸಾಕಷ್ಟು ಇಶ್ಯೂ ಆಯಿತು ಆ ನಿಟ್ಟಿನಲ್ಲಿ ನೆಟ್ ಪರೀಕ್ಷೆಗಳು ರದ್ದು ಮಾಡಿದ್ದಾರೆ ನೀಟ್ ಏನಾಗುತ್ತೆ ರದ್ದು ಮಾಡ್ತಾರಾ ಅಂತ ಕೇಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಇದೆ ತೀರ್ಪು ಕೂಡ ಮುಂದೂಡಿಕೆ ಆಗಿದೆ ಇಲ್ಲಿ ಮೇಯ್ನ್ ಬಂದ್ಬಿಟ್ಟು ಟುಡೇ ರೀಸೆಂಟ್ ಅಪ್ಡೇಟ್ ಪ್ರಕಾರ ಇಲ್ಲಿ ಆರೋಪಿಗಳನ್ನು ಇಲ್ಲಿ ಯಾರೋ ನೀಟ್ ಪರೀಕ್ಷೆಯಲ್ಲಿ ಈ ರೀತಿ ಲೀಕ್ ಮಾಡಿದ್ದಾರೆ ಪೇಪರ್ನ ಲೀಕ್ ಆಗಿದೆ ಅಂತ ಆರೋಪದಡಿ ಅರೆಸ್ಟ್ ಮಾಡಿರೋ ಅಭ್ಯರ್ಥಿಗಳು ಅವರ ಹೆಸರು ಅನುರಾಗ್ ಅಂತ ಅಭ್ಯರ್ಥಿ ಅವನು ನಿಜವಾದ ಪ್ರಶ್ನೆ ಪತ್ರಿಕೆಗೆ ಹೋಲಿಕೆ ಮಾಡಿ ತಪ್ಪು ಒಪ್ಕೊಂಡಿದ್ದಾನಂತೆ ಅವನಿಗೆ ಸಿಕ್ಕಿರೋ ಪ್ರಶ್ನೆ ಪತ್ರಿಕೆ ಪರೀಕ್ಷೆಗೆ ಒಂದು ದಿನದ ಮುಂಚೆ ಸಿಕ್ಕೋರ್ ಪ್ರಶ್ನೆ ಪತ್ರಿಕೆ ಒರಿಜಿನಲ್ ಆಗಿ ನೀಟ್ ಪರೀಕ್ಷೆಯಲ್ಲಿ ಎಲ್ಲರೂ ಕೂಡ ಬರೆದ ಪ್ರಶ್ನೆ ಪತ್ರಿಕೆ ಎರಡೂ ಕೂಡ ಒಂದೇ ಅಂತೇಳಿ ಗೊತ್ತಾಗಿದೆ ತನಿಖೆಯಲ್ಲಿ ಅದು ಒಪ್ಪಿಕೊಂಡಿದ್ದಾನೆ ಅದು ಕೂಡ ಪ್ರೂವ್ ಆಗಿದೆ ಬಿಹಾರದಲ್ಲಿ ಒಬ್ಬ ಇಪ್ಪತ್ತೆರಡು ವರ್ಷದ ಯಾದವ್ ಅನ್ನೋಬ್ಬರು ಎಲ್ಲ ತೋಪೋಪಕ್ಕೆ ಮಾಡಿ ಪತ್ರ ಕೂಡ ಬರೆದಿದ್ದಾರೆ ಇದರ ಎಲ್ಲ ರೀತಿ ಪರ ಪರೀಕ್ಷೆ ವ್ಯವಸ್ಥೆ ಕೂಡ ಮಾಡಿದರು ಅಂತ ಹೇಳಿ ಈ ರೀತಿ ಮಾಹಿತಿಯನ್ನು ಕೊಟ್ಟಿದ್ದಾನೆ ಅದು ಪ್ರೂವ್ ಆಗಿದೆ ಅವನು ಲೆಟರ್ ಕೂಡ ಬರೆದಿದ್ದಾನೆ ಅದು ವೈರಲ್ ಆಗಿದೆ ಸೋರಿಕೆಯಾದ ಪ್ರಶ್ನೆ ಪತ್ರಿಕೆ ಕೂಡ ಉತ್ತರಗಳೊಂದಿಗೆ ತನಗೆ ಒದಗಿಸಿದ್ದಾರೆ ಅಂತ ಹೇಳಿದ್ದಾರೆ ಅದನ್ನು ತಾಳೆ ಮಾಡಿದ್ದು ನೋಡಿದಾಗ ಎರಡೂ ಕೂಡ ಸೇಮ್ ಆಗಿದೆ ಅಂತ ಹೇಳಿ ತಪ್ಪೊಪ್ಪಿಗೆ ಪತ್ರ ಕೂಡ ಬರೆದಿದ್ದಾನೆ ಸಹಿ ಕೂಡ ಕೊಟ್ಟಿದ್ದಾನೆ ಹಂಗಾಗಿ ಪ್ರೂವ್ ಆಗ್ತಾ ಇದೆ ಎಲ್ಲ ಮಾಹಿತಿಗಳು ಕೂಡ ಹಂಗಾಗಿ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ ಈ ರೀತಿ ತೊಂದರೆ ಆಗಿರೋದನ್ನ ಸುಪ್ರೀಂ ಕೋರ್ಟ್ ಚಾಟಿ ಕೂಡ ಬೀಸಿದೆ ಒಂದು ನಿಮಗೆ ಗೊತ್ತಿರೋ ಹಾಗೆ ಒಂದು ದಿನದ ಮುಂಚೆ ಟೆಲಿಗ್ರಾಮ್ಗಳಲ್ಲಿ ಅದೇ ರೀತಿ ಸೋಷಿಯಲ್ ಮೀಡ್ಯಾದಲ್ಲಿ ಮೂವತ್ತೆರಡು ಲಕ್ಷಕ್ಕೆ ನೀಟ್ ಪೇಪರ್ ಲೀಕ್ ಆಗಿರೋ ಬಗ್ಗೆ ಸಾಕಷ್ಟು ಸುದ್ದಿ ಆಗ್ತು ಈಗ ಗ್ರೇಸ್ ಮಾರ್ಕ್ಸ್ ಒಂದು ತಾರ್ತಿಕ ಅಂತ್ಯ ಕೂಡ ಬಂದಿದೆ ಆದರೆ ಇಲ್ಲಿ ಲೀಕ್ ಆಗಿರೋದು ಪ್ರೂವ್ ಇದೆ ನಂತರ ಇದನ್ನು ಕೋರ್ಟ್ ಹೇಗೆ ಇದನ್ನು ಡಿಸೈಡ್ ಮಾಡೋತ್ತೆ ಗೊತ್ತಿಲ್ಲ ಬಟ್ ಮತ್ತು ಎಕ್ಸಾಮ್ ಮಾಡ್ತಾ ಇದ್ದಾರೆ ಓಕೆ ಬಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವ ರೀತಿ ನ್ಯಾಯ ಕೊಡ್ತಾರೆ ಯಾವ ಪರೀಕ್ಷಾ ಕೇಂದ್ರದಲ್ಲಿ ಮಾತ್ರ ಹೇಗಾಗಿದೆ ಎಲ್ಲೆಲ್ಲಿ ಆಗಿದೆ ಏನು ಕತೆ ಅನ್ನೋದು ಗೊತ್ತಿಲ್ಲ ಒಟ್ಟಾರೆ ಈ ರೀತಿ ತಪ್ಪುಕೊಂಡಿರೋದು ಬೆಳಕಿಗೆ ಬಂದಿದೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು